ಮತ್ತೆ ಹಾಸನ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾದಂತಹ ಮಳೆ ಮುಂದುವರೆದಿದೆ. ಹೀಗಾಗಿ ಶಾಲೆ ಹಾಗೂ ಅಂಗನವಾಡಿ ಸೇರಿದಂತೆ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಹಿಡಿದು ಪ್ರೌಢಶಾಲೆಯವರೆಗೂ ಕೂಡ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಾಸನ, ಸಕಲೇಶ್ಪುರ, ಆಲೂರು ಹಾಗೂ ಅರಕಲಗೂಡು ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಳೆದ 4 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಪುನರ್ವಸು ಮಳೆಯ ಎಫೆಕ್ಟ್ ಇದು, ಹೀಗಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸಕಲೇಶ್ಪುರ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಹೇಮಾವತಿ ನದಿ ಪಾತ್ರದ ಜನರಿಗೆ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸಕಲೇಶ್ಪುರ ತಾಲೂಕು ಆಡಳಿತದಿಂದ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಯಾರೂ ಕೂಡ ನದಿ ಪಾತ್ರಕ್ಕೆ ಇಳಿಯೋದಕ್ಕೆ ಹೋಗಬೇಡಿ, ಮೀನು ಹಿಡಿಯೋದಕ್ಕೆ ಹೋಗಬೇಡಿ, ಅಥವಾ ಅಲ್ಲಿ ನೀರು ಹರಿತಾ ಇದ್ರೂ ಕೂಡ, ರಸ್ತೆ ಮೇಲೆ ನೀರು ಹರಿತಾ ಇದ್ರೂ ಕೂಡ ಅನೇಕರು ವಾಹನ ಸವಾರರೇನಿರ್ತಾರೆ, ಸಾಹಸ ಮಾಡೋದಕ್ಕೆ ಹೋಗ್ತಾರೆ. ಈ ರೀತಿಯ ಸಾಹಸಕ್ಕೆಲ್ಲ ಕೈ ಹಾಕೋದಕ್ಕೆ ಹೋಗಬೇಡಿ ಅಂತ ತಾಲೂಕು ಆಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇವತ್ತು ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರೌಢ ಶಿಕ್ಷಣ ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಮಳೆ ಆಗ್ತಾ ಇರೋದ್ರಿಂದ ಅನೇಕ ಅವಾಂತರಗಳು ಸೃಷ್ಟಿ ಆಗ್ತಿದ್ದಾವೆ. ಮರಗಳು ಬೀಳ್ತಿದ್ದಾವೆ, ರಸ್ತೆ ಕುಸಿತ ಆಗ್ತಿದ್ದಾವೆ, ರಸ್ತೆಗಳು ಜಲಾವೃತ ಆಗ್ತಾ ಇದ್ದಾವೆ, ಮನೆಗಳಲ್ಲೂ ಕೂಡ ಜಲ ದಿಗ್ಬಂಧನ ಆಗ್ತಾ ಇದೆ, ಮನೆಗಳು ಜಲಾವೃತ ಆಗ್ತಿದ್ದಾವೆ, ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ತಾ ಇದೆ, ಸೇತುವೆಗಳು ಬಿರುಕು ಬಿಡ್ತಾ ಇದ್ದಾವೆ. ಹೀಗಾಗಿ ಯಾರೂ ಕೂಡ ಹುಚ್ಚು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ. ನೀರು ಹರಿತಾ ಇರುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗ್ತೀನಿ, ದಾಟ್ತೀನಿ ಅಂತ ಸಾಹಸ ಮಾಡೋದಕ್ಕೆ ಹೋಗಬೇಡಿ ಅಂತ ಈಗಾಗಲೇ ಸಕಲೇಶ್ಪುರ ತಾಲೂಕು ಆಡಳಿತದಿಂದ ಸೂಚನೆ ಕೂಡ ಕೊಡಲಾಗಿದೆ. ಹಾಸನ ಜಿಲ್ಲೆಯಾದ್ಯಂತ 4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ರಭಸವಾಗಿ ನೀರು ಹರಿದುಕೊಂಡು ಬರ್ತಾ ಇದೆ. ಆ ರಭಸಕ್ಕೆ ರಸ್ತೆಗಳು ಕೂಡ ಬಿರುಕು ಬಿಡ್ತಾ ಇದ್ದಾವೆ, ಸೇತುವೆಗಳ ಮೇಲೆ ಕೂಡ ನೀರು ಹರಿತಾ ಇದೆ. ಹೀಗಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಜನರು ಇರಬೇಕಾಗುತ್ತೆ. ಪೋಂಡು ಇತರ ಪೋಂಡು ಪೋಂಡು ಇತರ ಪೋಂಡು 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 ಇತರ ಪೋಂಡು